క్రియేటన్ జనరలీ జాస్తి ఆగద నేను ఎలా డయట్ మతీ అదరు క్రియేటైన్ జాస్తి ఆత నేను ఏదంగే డైట్ డయట్తా ఇన్సులిన్ బిడకే సో నీవు నోడి క్రియేటన్ లెవెల్ ఒారక డౌన్ ఆత సో సాల్టూ టిక్కే ఒ్రమ్ గ్రామ్ ఉపయోగించి వచ్చి ಉಪ್ಪು ತಿಂದರೆ ಅವ್ರು ಸಫರ್ ಪಡಲೇಬೇಕು ನಾನು ಹೇಳ್ದಂಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗ್ತಾರೆ ನಮಸ್ತೆ ನಿಮಗೆಲ್ಲ ಗೊತ್ತುಂಟು ನಾನು ಡಾಕ್ಟರ್ ಎಸ್ ಎಂ ರಾಜು ಫಾರ್ಮರ್ ಐ ಎಸ್ ಆಫೀಸರ್ ಮಿರಕಲ್ ಡ್ರಿಂಕ್ಸ್ ನ್ಯೂ ಆಯುರ್ವೇದ ಇದನ್ನು ಡೆವಲಪ್ ಮಾಡಿರೋರು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಗ್ಗೆ ಸುಮಾರು ಕ್ವಶನ್ಸ್ ಬರ್ತಾ ಇರ್ತೈತೆ ಸೊ ಆದ್ದರಿಂದ ಆ ಕ್ವಶನ್ಸನ್ನು ನಾನು ಅಡ್ರೆಸ್ ಮಾಡ್ತೀನಿ ಪ್ಲಸ್ ನನ್ನನ್ನೇ ನೋಡಬೇಕು ಅಂತ ಅನ್ನೆಸೆಸರ್ಲಿ ಬಂದು ಆರು ಗಂಟೆ ಏಳು ಗಂಟೆ ವೆಯ್ಟ್ ಮಾಡಿ ಇದು ಮಾಡೋದಕ್ಕಿಂತ ಸೊ ನಮ್ಮ ಡಾಕ್ಟರ್ಸ್ ಏನಿದ್ದಾರೆ ಡಯಟಿಷನ್ ಏನಿದ್ದಾರೆ ಸೊ ಅವ್ರ ಹತ್ರ ಸೊ ನೀವು ಚರ್ಚೆ ಮಾಡ್ತು ಅಂದರೆ ಆ ಒಂದು ಬುಕ್ಲೆಟ್ ಏನು ನಾನು ಕೊಡ್ತೀನಿ ಆ ಬುಕ್ಲೆಟಲ್ಲಿ ಪ್ರತಿಯೊಂದು ವಿಷಯನೂ ಅದರಲ್ಲಿದೆ ನಿಮಗೆ ಯಾವುದು ಅದರಲ್ಲಿ ಕ್ವಶನ್ ಇದೆ ಉದಾಹರಣೆಗೆ ಕ್ರಿಯೇಟಿನೈನ್ ಕ್ರಿಯೇಟಿನು ನಾನೆಲ್ಲ ಮಾಡ್ತಾಯಿದ್ದೀನಿ ಕ್ರಿಯೇಟಿನಿನ್ ಜಾಸ್ತಿ ಆಗ್ತೈತೆ ನಾನು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೂ ಕ್ರಿಯೇಟಿನ ಜಾಸ್ತಿ ಆಗ್ತೈತೆ ಇನ್ನು ಕೆಲವರು ಇಲ್ಲ ನಾನು ಮಾತನಾಡಲೇಬೇಕು ಆಮೇಲೆ ಇಲ್ಲ ನಾನು ಮಾತನಾಡಲೇಬೇಕು ರಾಜ್ಯ ಸರ್ ಹತ್ರ ಅದು ಆದ ನಂತರನೇ ಟ್ರೀಟ್ಮೆಂಟ್ ತೊಗೊಳ್ಬೇಕು ಸೊ ಇವೆಲ್ಲ ಕ್ವಶನ್ ಆಗುತ್ತೆ ಇದರಲ್ಲಿ ನಾನೊಂದು ಮಾತು ಹೇಳ್ತೀನಿ ಅಂದರೆ ಪ್ರತಿಯೊಂದು ನಾನು ಡಿಫೈನ್ ಮಾಡಿದ್ದೀನಿ ಇದರಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ವಾತ ಆಗಿದೆ ಪಿತ್ತ ಆಗಿದೆ ಕಫ ಆಗಿದೆ ಸೊ ಅದರ ಮೇಲೆ ನಾನು ಟೈಲರ್ ಮೇ ಟ್ರೀಟ್ಮೆಂಟ್ ಇಲ್ಲ ಇದು ಈ ಟ್ರೀಟ್ಮೆಂಟು ಹಂಡ್ರೆಡ್ ಪರ್ಸೆಂಟ್ ಅಲೋಪಥಿಕಲ್ಲಿ ಯಾವ ರೀತಿ ಇದೆ ಸ್ಟ್ಯಾಂಡರ್ಡೈಸ್ಡ್ ಆ ಸ್ಟ್ಯಾಂಡರ್ಡೈಸ್ಡ್ ಇರೋದ್ರಿಂದ ನೀವು ಯಾವುದೇ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡರೂ ಸಹ ಈ ಮೆರೆಕಲ್ ಡೈಸ್ ನ್ಯೂ ಆಯುರ್ವೇದ ಸೊ ಸೇಮ್ ರಿಸಲ್ಟ್ಸ್ ಬರುತ್ತೆ ಅದರಲ್ಲಿ ಏನೇನೂ ಇದಿಲ್ಲ ಸೊ ಆದ್ದರಿಂದ ನನ್ನೇ ಬಿಟ್ಟಿ ಮಾಡಬೇಕು ಎರಡು ತಿಂಗಳ ವೆಯ್ಟ್ ಮಾಡ್ತಾಯಿದ್ದೀನಿ ಮೂರು ತಿಂಗಳ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ನೀವುಗಳು ಇರಬಾರ್ದು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಎರಡು ತಿಂಗಳ ಮೂರು ತಿಂಗಳಕ್ಕೆ ನೀವು ಆ ಹೆಲ್ತ್ ಪ್ರಾಬ್ಲಮ್ನಿಂದ ದೂರ ಹೋಗ್ತೀರಿ ಆ ರೀತಿ ಇದೆ ಇಂಪಾರ್ಟೆಂಟ್ ಏನು ಆ ಒಂದು ಬುಕ್ಲೆಟ್ ಏನಿದೆ ಆ ಸಣ್ಣ ಪುಸ್ತಕ ಏನು ನಾವು ಕೊಡ್ತೀವಿ ಆ ಪುಸ್ತಕನ ಹಂಡ್ರೆಡ್ ಪರ್ಸೆಂಟ್ ಓದಬೇಕು ಕೆಲವರು ಓದೋದೇ ಇಲ್ಲ ಬರೀ ಪ್ರಿಸ್ಕ್ರಿಪ್ಷನ್ ಏನು ಕೊಟ್ಟಿರ್ತಾರೆ ಡಾಕ್ಟರ್ಸು ಆ ಎರಡು ಪೇಜನ್ನ ಅಷ್ಟೇ ನೋಡ್ತಾರೆ ಸೊ ಆಮೇಲೆ ನಾನು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ನಾನೇನಾದರೂ ಕ್ವಶನ್ ಕೇಳಿದರೆ ಅದು ಯಾಕೆ ಮಾಡಲಿಲ್ಲ ಇದೆ ಸರ್ ಅದು ಪ್ರಿಸ್ಕ್ರಿಪ್ಷನ್ ಪ್ರಿಸ್ಕ್ರಿಪ್ಷನ್ ಪ್ರಿಸ್ಕ್ರಿಪ್ಷನ್ದು ಬ್ರೀಫ್ ಅಷ್ಟೇ ದಿನ ಅದರಲ್ಲಿ ಬಾಳೆದಿನ್ ರಸ ತೊಗೊಳ್ಬೇಕು ಅಂದರೆ ಹೆಂಗೆ ಮಾಡಬೇಕು ಎತ್ತ ಅಂತ ಎಲ್ಲ ಬುಕ್ಕಲ್ಲಿದೆ ಸೊ ಈಗ ಇವತ್ತು ಕೆಲವೊಂದು ಕ್ವಶನ್ಸು ಜನ್ರಲಿ ಏನು ಕ್ವಶನ್ಸು ಕೇಳ್ತಾರೆ ಆ ಕ್ವಶನ್ಗೆ ನಾನು ಉತ್ತರ ಇಡ್ತೀನಿ ಯಾಕೆಂದರೆ ಸುಮಾರು ಜನ ಈ ಯೂಟ್ಯೂಬ್ ಚಾನಲಲ್ಲಿ ಬಂದಾಗ ಕೆಳಗಡೆ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ಅದನ್ನು ನಾನು ಆನ್ಸರ್ ಮಾಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಸರ್ ನಾನು ಎಲ್ಲ ಔಷಧಿ ತಗೊಳ್ತಾ ಇದ್ದೀನಿ ಆದರೂ ಕ್ರೀಟಿನೇನ್ ಜಾಸ್ತಿನೇ ಆಗ್ತೈತಿ ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಏನು ತೊಗೊಳ್ತಾ ಇದ್ರಿ ಆಮೇಲೆ ಅದು ಹೇಳ್ತಾರೆ ಡಯಟು ಎಲ್ಲ ಮಾಡ್ತಾಯಿದ್ದೀನಿ ಆದರೂ ಇದಾಗ್ತೈತೆ ಅಂತ ಬಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಕ್ರಿಯೇಟಿವೆ ಜನ್ರಲಿ ಜಾಸ್ತಿ ಆಗೋದಕ್ಕೆ ಕಾರಣ ನಮ್ಮ ಆಹಾರದಲ್ಲಿ ಅನ್ನ ಆಗಲಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಗೋಧಿ ಮುದ್ದೆ ಆಗಲಿ ಜೋಳದ ಮುದ್ದೆ ಆಗಲಿ ಇದೇನು ನಾವು ತಿಂತೀವಿ ಅದು ಒಟ್ಟಾರೆ ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಅದನ್ನು ನಾವು ತೊಗೊಂಡ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟಿವನ್ ಕಡಿಮೆ ಆಗಲ್ಲ ಜಾಸ್ತಿ ಆಗ್ತೈತೆ ಯಾಕೆಂದರೆ ಅದರಲ್ಲಿ ನಾಲ್ಕು ಪರ್ಸೆಂಟಿಂದ ಹದಿಮೂರು ಪರ್ಸೆಂಟ್ವರೆಗೂ ಪ್ರೋಟೀನ್ ಇದೆ ಅನ್ನದಲ್ಲಿ ನಾಲ್ಕು ಪರ್ಸೆಂಟ್ ಇದೆ ಗೋಧಿ ಅಥವಾ ಜೋಳದಲ್ಲಿ ಹದಿಮೂರು ಪರ್ಸೆಂಟ್ ಇದೆ ಸೊ ಅದು ಏನು ಮಾಡುತ್ತೆ ಅಂತಂದರೆ ಕರಗದೆ ಅದು ಈ ರೀತಿ ಏನು ಪ್ರಾಡಕ್ಟ್ ಏನು ಬರುತ್ತೆ ಕ್ರೇಟಿನೈನು ಯೂರಿಯಾ ಯುರಿಕ್ ಆಸಿಡ್ ಇದು ಹೆಚ್ಚಾಗಿ ಮತ್ತೆ ಕಿಡ್ನಿ ಮೇಲೆ ಪರಿಣಾಮ ಬೀಳ್ತೈತೆ ಸೊ ಅದನ್ನು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ತಗೊಂಡ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಫಾಸ್ಟಾಗಿ ನೀವು ಕ್ರೇಟಿನ ಇದಾಗ ನಾರ್ಮಲ್ ಆಗೋದು ನೋಡ್ಬೋದು ಸೆಕೆಂಡ್ ಕ್ವಶನ್ನು ನಾನು ಹೇಳ್ತೀನಿ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ನಾನು ಅನ್ನ ಮತ್ತು ರೊಟ್ಟಿ ತಿಂದರೆ ಹೆಂಗೆ ಬದುಕೋಕ್ಕಾಗುತ್ತೆ ಅನ್ನೋ ಕ್ವಶನ್ಸು ಕೇಳ್ತಾಯಿದ್ರೆ ನನಗೆ ಸೊ ಒಂದು ಹೇಳ್ತೀನಿ ಹಸಿವಾಗೋದಕ್ಕೆ ಕಾರಣ ಏನು ಅಂದರೆ ಕಿಡ್ನಿ ಡಿಸೀಸ್ ಪೇಶೆಂಟ್ಸು ಕ್ರಾನಿಕ್ ಕಿಡ್ನಿ ಡಿಸೀಸ್ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಆಟೋಮೆಟಿಕ್ಲಿ ಎಚ್ ಬಿ ಒನ್ ಸಿ ಅಂದರೆ ಶುಗರ್ ಲೆವೆಲ್ ಆವರೇಜು ಮೇಂಟೈನ್ ಆಗಿ ಹೋಗ್ತೈತೆ ಆದರೂ ಅದರ ಮಾತ್ರೆಗಳು ಅವ್ರು ತಗೊಳ್ತಾ ಇರ್ತಾರೆ ಆ ತಗೊಳ್ತಾ ಇರೋದ್ರಿಂದ ಮತ್ತೆ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ ಶರೀರದಲ್ಲಿ ಅಂದರೆ ಶುಗರ್ ಲೆವೆಲು ಸೊ ಆಟೋಮೆಟಿಕ್ಲಿ ಹಸಿವು ಜಾಸ್ತಿ ಆಗ್ತೈತೆ ಜಾಸ್ತಿ ತಿಂತಾರೆ ಸೊ ಆದ್ರಿಂದ ನಾನೇನು ಹೇಳ್ತೀನಿ ಅಂದರೆ ಸರಿಯಾಗಿ ನಾನು ಹೇಳದಂಗೆ ಕರೆಕ್ಟಾಗಿ ಡಯಟ್ ಮಾಡ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ವೇರಿಯೇಷನ್ ಆಗಲ್ಲ ಅಂದರೆ ಶುಗರ್ ಲೆವೆಲ್ ಡೌನ್ ಆಗೋಲ್ಲ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಅವರು ಇನ್ಸುಲಿನ್ನಲ್ಲಿದ್ದರೆ ಸೇಮ್ ಡೇ ಇನ್ಸುಲಿನ್ ಬಿಡೋಕ್ಕೆ ಹೇಳ್ತೀನಿ ಟ್ಯಾಬ್ಲೆಟ್ಸ್ ಹೇಳ್ತೀನಿ ಸೊ ಇನ್ಸುಲಿನ್ನು ಮತ್ತು ಟ್ಯಾಬ್ಲೆಟ್ಸ್ ಸೇಮ್ ಡೇ ಬಿಡ್ಬೋದು ಎಸ್ಪೆಷಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಶೆಂಟ್ಸು ಆಮೇಲೆ ಲಿವರ್ ಸಿರೋಸಿಸ್ ಪೇಷಂಟ್ಸು ಸೊ ಕಂಡೀಷನ್ ಏನು ಅಂತಂದರೆ ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಆಗಲಿ ರೊಟ್ಟಿ ಆಗಲಿ ತಿನ್ನಬಾರ್ದು ಯಾಕೆಂದ್ರೆ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಶುಗರ್ ಸಿಗ್ತದೆ ಮತ್ತು ಹಸಿ ತರಕಾರಿ ಜ್ಯೂಸು ಕೆಲ ತಗೊಳ್ಬಾರ್ದು ಕಿಡ್ನಿ ಪೇಷಂಟ್ಸ್ ಅಂತ ಸತ್ಯ ಬಟ್ ಆದರೆ ಲೀಚಿಂಗ್ ಮಾಡಿರೋದನ್ನು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ರೆ ಒಂದು ಐವತ್ತು ಎಮ್ ಎಲ್ಲೊ ಅರವತ್ತು ಎಮ್ ಎಲ್ಲೋ ಅದು ತುಂಬ ಒಳ್ಳೆಯದಾಗುತ್ತೆ ಬ್ಲಡ್ ತಿನ್ನಿಂಗೇ ಕೊಲೆಸ್ಟ್ರಾಲ್ ಲೆವೆಲ್ ಮೇಂಟೆನೆನ್ಸ್ಗೆ ಇದೆಲ್ಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಮತ್ತೆ ಬಾಳೆದಿನ ರಸ ಅದು ಅಷ್ಟೇ ಐವತ್ತರಿಂದ ಅರವತ್ತ ಮೇಲೆ ತಗೊಳ್ಬೇಕು ಅವೆರಡು ತಗೊಂಡು ಮಜ್ಜಿಗೆ ಒಂದು ಸರಿ ಅಥವಾ ಅದು ಅಷ್ಟೇ ಎರಡು ಸರಿ ತೊಗೊಂಡು ಈ ಊಟದಲ್ಲಿ ನಾನು ಹೇಳ್ದಂಗೆ ಇಪ್ಪತ್ತೈದು ಪಾಲು ಕಡಿಮೆ ಇತ್ತು ಅಂತಂದರೆ ಸೊ ನೀವು ನೋಡಿ ಕ್ರಿಯೇಟಿನ ಲೆವೆಲ್ಲು ಒಂದು ವಾರಕ್ಕೆ ಡೌನ್ ಆಗ್ತೈತೆ ಮತ್ತು ಇನ್ನೊಂದು ಟಿಪ್ಸ್ ಕೊಡ್ತೀನಿ ಏನು ಅಂತಂದರೆ ನಿನ್ನೆ ಬಂದಿದ್ದರು ಒಬ್ಬರು ಮ್ಯಾಂಗ್ಳೂರಿಯನ್ನು ಅವರ ಮಿಸ್ಸಸ್ಸು ನರ್ಸು ಸೊ ಅವರ ಹಸ್ಬೆಂಡನ್ನ ಇಂಪಾರ್ಟೆಂಟ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿದ್ದಾರೆ ಆಗ್ತಾ ಇದೆ ಅಂತ ಅವರು ಮೊದಲು ಟ್ರೀಟ್ಮೆಂಟ್ ತೊಗೊಂಡಿದ್ರು ಎಲ್ಲ ನಾರ್ಮಲ್ ಇತ್ತು ಆದರೆ ಅವರು ಊಟದಲ್ಲಿ ಕಂಟ್ರೋಲ್ ಇಲ್ಲ ಉಪ್ಪಲ್ಲಿ ಕಂಟ್ರೋಲ್ ಇಲ್ಲ ಮತ್ತೆ ಜಾಸ್ತಿ ಆಗೋಯ್ತು ಆದಾಗ ಏನಾಯಿತು ಆಟೋಮೆಟಿಕ್ಲಿ ಟ್ಯಾಬ್ಲೆಟ್ಸು ತುಂಬ ಟ್ಯಾಬ್ಲೆಟ್ಸ್ ಕೊಟ್ಟರು ಏನೇನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಸೋಡಿಯಂ ಟ್ಯಾಬ್ಲೆಟ್ಸು ಬ್ಲಡ್ ಥಿನ್ನರು ಆಮೇಲೆ ಸ್ಟ್ಯಾಟಿನ್ಸು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು ಯುರಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು ಝಲರಿಕ್ ಆ್ಯಸಿಡ್ಸ್ ಎಲ್ಲದನ್ನ ಆಮೇಲೆ ಇದು ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಸೊ ಆಮೇಲೆ ಡೈರಿಟಿಕ್ ಟ್ಯಾಬ್ಲೆಟ್ಸು ಡೈಟರು ಸೊ ಇವೆಲ್ಲನೂ ಟ್ಯಾಬ್ಲೆಟ್ಸ್ ಇಷ್ಟು ಆಮೇಲೆ ತಗೊಂಡ ತಕ್ಷಣ ರೈಸ್ ಆಗ್ತಾ ಇತ್ತಂತೆ ಎಷ್ಟು ನಾಲ್ಕು ಇದ್ದಿದ್ದು ಐದು ಐದೂವರೆ ಆರು ಸೊ ಇಮಿಡಿಯೇಟ್ಲಿ ಅವ್ರ ನರ್ಸ್ ಮೊದಲನೇ ಟ್ರೀಟ್ಮೆಂಟ್ ನಮ್ಮಲ್ಲಿ ಅವ್ರ ಹಸ್ಬೆಂಡ್ ಕೊಡಿಸಿದ್ರು ಸೊ ಇಮಿಡಿಯೇಟ್ಲಿ ಟ್ಯಾಬ್ಲೆಟ್ಸ್ ಬಿಡಿಸಿದ್ದಾರೆ ಟ್ಯಾಬ್ಲೆಟ್ಸ್ ಬಿಡಿದ ತಕ್ಷಣ ಒಂದು ಯೂನಿಟ್ಟು ಕ್ರೇಟಿನೈನು ಜಸ್ಟ್ ಒಂದು ವಾರದಲ್ಲಿ ಡೌನ್ ಆಗಿದೆ ಅಂದರೆ ಸಿಂಥೆಟಿಕ್ ಟ್ಯಾಬ್ಲೆಟ್ಸು ಏನು ಡಾಕ್ಟರ್ ಬಿ ಎಮ್ ಹೆಗ್ಡೆ ಸಾಹೇಬ್ರು ಹೇಳ್ತಾರೆ ಅವರು ಎಷ್ಟು ನಾವು ಜಾಸ್ತಿ ತಗೊಳ್ತೀವೋ ಅಷ್ಟು ನಮ್ಮ ಕಿಡ್ನಿ ಲಿವರು ಎಫೆಕ್ಟ್ ಆಗುತ್ತೆ ಅಂತ ಆ ರೀತಿ ಇಲ್ಲಿ ಎಫೆಕ್ಟ್ ಆಗುತ್ತೆ ಸೊ ಆದ್ದರಿಂದ ಕ್ರಿಯೇಟಿನೈನು ನಂದು ಕಡಿಮೆನೇ ಆಗಲ್ಲ ಅನ್ನೋದಕ್ಕೆ ಕಾರಣ ಎರಡು ಇಂಪಾರ್ಟೆಂಟ್ ಕಾರಣ ಒಂದು ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಅನ್ನ ರೊಟ್ಟಿ ತಿನ್ನೋದು ಎರಡನೇದು ನಾನು ಏನು ಹೇಳಿದ್ದೀನಿ ಆ ಟ್ಯಾಬ್ಲೆಟ್ಸನ್ನ ಅವಾಯ್ಡ್ ಮಾಡದೇ ಇರೋದು ಇಲ್ಲೇನು ಅಂತಂದರೆ ನಾನು ಹೇಳೋದು ಬಿ ಪಿ ಮತ್ತು ಆಟ್ರಲೈಟ್ ಟ್ಯಾಬ್ಲೆಟ್ಸು ಅವನ್ನು ಬಿಟ್ಟು ಅದು ಅದರಲ್ಲಿ ಏನು ಬ್ಲಡ್ ತಿನ್ನರು ಮತ್ತು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಏನು ಬೇಕಾಗಿಲ್ಲ ಸೊ ಅದು ಆಟೋಮೆಟಿಕ್ಲಿ ಫುಡ್ಡಲ್ಲೇನೆ ಅದೆಲ್ಲ ಕರೆಕ್ಟಾಗಿ ಸಪ್ಲಿಮೆಂಟ್ ಆಗುತ್ತೆ ಸೊ ಇಂಪಾರ್ಟೆಂಟ್ ಏನು ಬಿಟಾ ಬ್ಲಾಕರ್ಸು ಮತ್ತು ಇದು ತಗೊಂಡು ಇನ್ನು ಮಿಕ್ಕಿದ್ದನ್ನು ಅವಾಯ್ಡ್ ಮಾಡ್ತು ಅಂತಂದರೆ ರಿಸಲ್ಟ್ಸ್ ಅಂತೂ ಅನ್ಥಿಂಕಬಲ್ ಸೊ ಮತ್ತು ಇನ್ನು ಕೆ ಕ್ವಶನ್ ಇದೆ ಸಾಲ್ಟು ಇಲ್ಲ ಅಂದರೆ ನಾನು ಊಟ ಮಾಡೋಕ್ಕಾಗಲ್ಲ ಅಂತ ಸೊ ಸಾಲ್ಟು ಒಂದು ಊಟಕ್ಕೆ ಒಂದು ಗ್ರಾಮ್ ಅಷ್ಟೇ ಉಪಯೋಗಿಸ್ಬೇಕು ಒಂದು ಗ್ರಾಮ್ ಅಂದರೆ ಎಗೇನ್ ಕ್ವಶನ್ ಬರುತ್ತೆ ಯಾವ ರೀತಿ ಹೆಂಗೆ ನಾವು ನೋಡಬೇಕು ಒಂದು ಗ್ರಾಮನ್ನು ಅಳತೆ ಮಾಡಬೇಕು ಈಗ ಒಂದು ಗ್ರಾಮ್ದು ಪಾಕೆಟ್ಟು ಮಾರ್ಕೆಟಲ್ಲಿ ಸಿಗುತ್ತೆ ಆ ಒಂದು ಗ್ರಾಮ್ ಸಾಲ್ಟನ್ನು ಒಂದು ಊಟಕ್ಕೆ ಒಂದು ಗ್ರಾಮ್ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಸೊ ಆಟೋಮೆಟಿಕ್ಲಿ ನಾವು ಮೂರು ಊಟ ಅಂದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಸೊ ಮೂರು ಗ್ರಾಮಲ್ಲಿ ಮ್ಯಾನೇಜ್ ಆಗುತ್ತೆ ಸೊ ಮೂರು ಗ್ರಾಮಲ್ಲಿ ಮ್ಯಾನೇಜ್ ಮಾಡ್ತಂದರೆ ಏನು ಬೆಸ್ಟ್ ಇದು ವಾಟರ್ ಏನು ರಿಟೆನ್ಷನ್ ಆಗುತ್ತೆ ಆ ವಾಟ್ರಿಟೆನ್ಷನ್ದು ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ವಾಟರ್ ಟೆನ್ಷನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತಂದರೆ ಸೊ ಆಟೋಮೆಟಿಕ್ಲಿ ಇದು ಏನೋ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಇರೋದಿಲ್ಲ ಎರಡನೇದು ನಿದ್ದೆ ಚೆನ್ನಾಗಿ ಬರುತ್ತೆ ಮೂರನೇದು ಕಾಫಿ ಇರೋದಿಲ್ಲ ಸೊ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಬ್ಬರು ಆರ್ಟ್ ಪೇಶೆಂಟು ಆಮೇಲೆ ಪ್ಲಸ್ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಓಪನ್ ಆರ್ ಸರ್ಜರಿ ಮಾಡಬೇಕಂತ ಹೇಳಿದ್ದಾರೆ ಕಾಲೆಲ್ಲ ದಪ್ಪಾಗಿದೆ ಸೊ ಆಮ್ ನನ್ನನ್ನು ಫಾಲೋವರು ಸೊ ಆಟೋಮ್ಯಾಟಿಕ್ಲಿ ನಾನು ಯಾವುದೋ ಯೂಟ್ಯೂಬ್ ಚಾನಲ್ ಹೇಳಿದ್ದನ್ನು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಕಿಡ್ನಿ ಫೇಲ್ಯೂರ್ ಆಗಿರೋರು ಅದೇ ರೀತಿ ಹಾರ್ಟ್ ಫೇಲ್ಯೂರವರು ಅದು ಮಾಡಿದಾಗ ನನ್ನ ದೌಷ್ಯೂ ತೊಗೊಂಡಿಲ್ಲ ಏನೂ ಇಲ್ಲ ಒಂದು ವಾರಕ್ಕೆ ಎಲ್ಲ ಕಾಲಲ್ಲಿದ್ದೆಲ್ಲ ನೀರಲ್ಲಿ ಇಳಿದೋಯ್ತಂತೆ ಆ ನಂತರ ಬಂದು ನನಗೆ ಹೇಳಿಬಿಟ್ಟು ಸೊ ಆಮೇಲೆ ನನ್ನಿಂದ ಇದು ತೊಗೊಂಡಿದ್ದಾರೆ ಔಷಧಿ ಎಲ್ಲದನ್ನು ಅಂದರೆ ಅರ್ಥ ಏನು ಅಂತಂದರೆ ಇಂಪಾರ್ಟೆಂಟು ಉಪ್ಪು ಒಂದು ಗಾದೆ ಇದೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಅಂದರೆ ಉಪ್ಪು ತಿನ್ನೋದ್ರಿಂದ ಅವರು ನೀರು ಕುಡಿಲೇಬೇಕು ಅನ್ನೋದು ಗಾದೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಅದೇ ರೀತಿ ಇಲ್ಲಿ ಶರೀರದಲ್ಲಿ ಉಪ್ಪು ತಿಂದರೆ ಅವರು ಸಫರ್ ಪಡಲೇಬೇಕು ಯಾಕೆಂದರೆ ಬಾಡಿಯೆಲ್ಲ ಊತ ಆಗುತ್ತೆ ಸೊ ಬಾಡಿಯೆಲ್ಲ ಊತ ಆದ ತಕ್ಷಣ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಡಯಾಲಿಸಿಸ್ ಮಾಡಿಸ್ಬೇಕಾಗ್ತದೆ ಸೊ ಡಯಾಲಿಸಿಸ್ ಅಂದ ತಕ್ಷಣ ಗೊತ್ತು ಫಸ್ಟ್ ಬಿಲ್ಲನೇ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಬೇಕಾಗ್ತದೆ ಪ್ರತಿ ತಿಂಗಳೂ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಅರುವತ್ತು ಸಾವಿರ ಒಂದು ಲಕ್ಷ ಈ ರೀತಿ ಅಂದರೆ ಯಾರು ಬಡವರು ಮತ್ತು ಮಿಡ್ ಲೋಯರ್ ಮಿಡ್ಲ್ ಕ್ಲಾಸು ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಕರೆಕ್ಟಾಗಿ ನಾನು ಹೇಳ್ದಂಗೆ ಊಟನ ನಾನು ಹೇಳ್ದಂಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗ್ತಾರೆ ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ಕಿಡ್ನಿ ಪೇಷಂಟ್ಸ್ಗೆ ಹೊಟ್ಟೆಯ ಜಾಸ್ತಿ ಜಾಸ್ತಿ ಎಸೆಯುತ್ತೆ ಒಂದು ಆಗಲೇ ಹೇಳಿದಿನಿ ಮಾತ್ರೆಗಳು ಮತ್ತು ಇದು ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ಇರೋದ್ರಿಂದ ಅದಕ್ಕೇನು ಅಯ್ಯೋ ಅವರು ಹೇಳಿದ್ದಾರೆ ಸೊಪ್ಪು ತಿನ್ನಬಾರ್ದು ಅಂತ ಆಲೂಗಡ್ಡೆ ತಿನ್ನಬಾರ್ದು ಅಂತ ಕಾಲಲ್ಲಿ ತಿನ್ನಬಾರ್ದು ಅಂತ ಸೊಪ್ಪು ಆಲೂಗಡ್ಡೆ ಕಾಳು ಇವು ಮೂರು ಆಹಾರದಲ್ಲಿ ಇಲ್ಲ ಅಂತಂದರೆ ರುಚಿ ಬರೋದಿಲ್ಲ ಮತ್ತು ಬಾಡಿಗೆ ಬ್ಯಾಲೆನ್ಸ್ಡ್ ಡಯೆಟ್ ಸಿಗೋದಿಲ್ಲ ಬಟ್ ಆದರೆ ಅದು ಯಾವ ರೀತಿ ಮಾಡಬೇಕು ಅಂತನ್ನೋದು ಭಾರಿ ಇಂಪಾರ್ಟೆಂಟು ಅಡುಗೆ ಒಂದು ಕಿಡ್ನಿ ಪೇಶೆಂಟ್ಸ್ಗೆ ಆ ಟೆನಿ ಸರ್ಕಮ್ಸ್ಟೆನ್ಸ್ ಸಪ್ರೇಟಾಗಿ ಅಡುಗೆ ಮಾಡಬಾರ್ದು ಸಪ್ರೇಟಾಗಿ ಏನಾದರೂ ಅಡುಗೆ ಮಾಡ್ತು ಅಂತಂದರೆ ರುಚಿ ಇರೋದಿಲ್ಲ ಆವಾಗ ಏನು ಮಾಡ್ತಾರೆ ಏನೋ ಹೊಟ್ಟೆ ತುಂಬಿಸ್ಕೊಬೇಕಂದ್ರೆ ಅನ್ನ ರೊಟ್ಟಿ ತಿಂದುಬಿಡ್ತಾರೆ ಕ್ರೈಟೇರಿಯನ್ ಜಾಸ್ತಿ ಆಗ್ತೈತೆ ಶುಗರ್ ಲೆವೆಲ್ಲು ಜಾಸ್ತಿ ಆಗ್ತದೆ ಸೊ ಆದ್ದರಿಂದ ಕಾಮನ್ನಾಗಿ ಮಾಡಬೇಕು ಅಡುಗೆ ಆ ಕಾಮನ್ನಾಗಿ ಮಾಡಿದಾಗ ನಾನು ಹೇಳಿದೆ ಸೊಪ್ಪು ಟಾಪ್ ಪ್ರಿಯಾರಿಟಿ ಅರುವತ್ತು ಪರ್ಸೆಂಟ್ ತಿನ್ನಬೇಕು ಊಟದಲ್ಲಿ ಒಂದು ಒಂದೊತ್ತು ಸೊಪ್ಪು ಒಂದು ತರಕಾರಿ ಬಟ್ ಅದು ಬರೀ ಸೊಪ್ಪು ತಿನ್ನೋಕ್ಕಾಗಲ್ಲ ಅದರಲ್ಲಿ ಆಲೂಗಡ್ಡೆ ಟೊಮ್ಯಾಟೊ ಎಲ್ಲ ಇರಬೇಕು ಇಲ್ಲಿ ಮಾಡೋ ರೀತಿ ಹೇಳ್ತೀನಿ ಉಪ್ಪಿಲ್ದಂಗೆ ಮೊದಲು ಸೊಪ್ಪು ಒಂದು ಎರಡು ಗಂಟೆ ನೀರಲ್ಲಿ ಮುಳುಗಿಸ್ಬಿಟ್ಟು ಲೀಚ್ ಮಾಡೋದು ಅದನ್ನ ತಗೊಳ್ಳೋದು ಚಾಪ್ ಮಾಡಿಬಿಟ್ಟು ಅದರಲ್ಲೇ ಆಲೂಗಡ್ಡೆ ಕಾಳುಗಳು ಏನೇ ಆಗಲಿ ಉರುಳಿ ಮತ್ತು ಬಿಟ್ಟು ಸೊ ಬೇಯಿಸೋದು ನೀರನ್ನು ತೆಗೆದು ಬಿಡಬೇಕು ಅದಾದ್ಮೇಲೆ ಬೇರೆ ಬಾಣಲಿಗೆನಲ್ಲಿ ಇಡೀ ಮನೆಯವರಿಗೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಅಥವಾ ಗಾಣೆಣ್ಣೆ ಹಾಕ್ಬಿಟ್ಟು ಮಸಾಲೆ ತಯಾರು ಮಾಡ್ಕೊಬೇಕು ಆ ಮಸಾಲೆನಲ್ಲಿ ಟೊಮೆಟೊನೂ ಇರಬೇಕು ಬೆಳ್ಳುಳ್ಳಿನೂ ಇರಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಮತ್ತು ಎಲ್ಲ ಮಸಾಲೆನೂ ಅದರಲ್ಲಿ ಅದನ್ನು ಕಂಪ್ಲೀಟಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಬ್ಲೆಂಡ್ ಮಾಡಬೇಕು ಬ್ಲೆಂಡ್ ಮಾಡಿದಾಗ ಇವರಿಗೆ ಎಷ್ಟು ಬೇಕು ಎತ್ಕೊಂಡ್ಮೇಲೆ ಮನೆಯವರು ಉಪ್ಪು ಹಾಕ್ಕೊಬೇಕು ಇವರಿಗೆ ಒಂದು ಗ್ರಾಮ್ ಕೊಡಬೇಕು ಸೊ ಈಗ ಅದೊಂದು ನಾನು ಹೇಳ್ತೀನಿ ಅದನ್ನು ನೆನ್ನೆ ಕ್ಲಿನಿಕಲ್ಲಿ ಕೂತ್ಕೊಂಡಿದ್ದೆ ಒಬ್ಬರು ಮಹಿಳೆ ಶೀಸ್ ರೀಲಿ ಗ್ರೇಟ್ ಪರ್ಸನ್ ಅಂತ ಹೇಳ್ತೀನಿ ಅವರೇನು ಹೇಳಿದರು ಸರ್ ನಾನು ಎಣ್ಣೆ ಇಲ್ದಂಗೆ ಮಸಾಲೆ ಮಾಡ್ತೀನಿ ಅಂತಂದರು ನನಗೂ ಸುಸ್ತಾಗೋಯಿತು ಹೇಗೆ ಹೇಳಿದಾಗ ಒಬ್ಬ ಗುರೂಜಿಗಳು ಎಣ್ಣೆ ಇಲ್ದಂಗೆ ಯಾವ ರೀತಿ ಫ್ರೈ ಮಾಡ್ಬೋದು ಯಾವುದು ಸೊಪ್ಪು ತರಕಾರಿಗಳನ್ನು ಅಂತ ತೋರಿಸಿದ್ರು ಅಂತ ನಾನು ಯಾವ ರೀತಿ ಫಿಶನ್ನು ನಾನು ಎಣ್ಣೆ ಇಲ್ದಂಗೆ ಫ್ರೈ ಮಾಡೋದು ತೋರಿಸಿದ್ದೀನಿ ಅದೇ ರೀತಿ ಏನು ಪಕ್ಕದಲ್ಲಿ ಮಸಾಲೆನೆಲ್ಲ ಎಣ್ಣೆ ಇಲ್ದಂಗೆ ಹುರ್ಕೊಂಬಿಡೋದು ಸ್ವಲ್ಪ ನೀರಲ್ಲಿ ಎಲ್ಲ ಹಾಕೋದು ಮಸಾಲೆಗೆ ಎಲ್ಲ ಇದು ಎಲ್ಲ ಅದನ್ನು ಆಮೇಲೆ ಅದನ್ನು ಮಿಕ್ಸ್ ಮಾಡಿ ನಾವು ಮಾಡ್ತೀವಿ ಅಂತಂದರು ಹಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ ನಾನಂತೂ ಇದುವರೆಗೂ ಮಾಡಿಲ್ಲ ನಾನು ಯಾಕೆಂದರೆ ನಾನು ಏನೇ ಎಕ್ಸ್ಪರಿಮೆಂಟ್ ಮಾಡಿ ತೋರಿಸ್ಬೇಕಂದ್ರೆ ಸರಿ ನಾನು ಮಾಡಿ ಟೇಸ್ಟ್ ಮಾಡಿ ಸೊ ಆಮೇಲೆ ಬೇರೆಯವರಿಗೆ ಇರ್ತಂದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಸೊ ಅವರಂತೂ ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಅವರು ಲಿವರ್ ಸಿರೋಸಿಸ್ ಪೇಷಂಟ್ ಇದ್ದರು ಅವ್ರ ಹಸ್ಬೆಂಡು ಸೊ ಆದ್ದರಿಂದ ನೀವು ಇಲ್ಲಿ ನಾನು ಹೇಳಿದ ರೀತಿಯಲ್ಲಿ ಸೊಪ್ಪಾಗಲಿ ತರಕಾರಿಯಲ್ಲಿ ಮಾಡಿ ಅವರಿಗೆ ಒಂದು ಗ್ರಾಮ್ ಸಾಲ್ಟ್ ಕೊಟ್ಟರೆ ಸೊ ಆಟೋಮೆಟಿಕ್ಲಿ ಸೊಪ್ಪು ತರಕಾರಿ ಚೆನ್ನಾಗಿ ತಿಂದಾಗ ಸ್ವಲ್ಪ ಅನ್ನದಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೊ ಹೊಟ್ಟೆ ಹಸಿಲ್ಲ ಆಮೇಲೆ ಪ್ಲೇಸ್ ಸಲಾಡು ತಿನ್ನಬೇಕು ಸ್ವಲ್ಪ ಹಣ್ಣು ತಿನ್ನಬೇಕು ಹಣ್ಣಲ್ಲೂ ಅಷ್ಟೇ ಎಲ್ಲ ಹಣ್ಣು ತಿನ್ಬೋದು ಬಾಳೆಹಣ್ಣು ಬಿಟ್ಟು ಸೊ ಆದ್ದರಿಂದ ನೀವು ಆ ಬುಕ್ಕನ್ನು ಹಂಡ್ರೆಡ್ ಪರ್ಸೆಂಟ್ ಹೋದರೆ ನಿಜಕ್ಕೂ ನೀವು ಒಂದು ಹತ್ತು ದಿನದಲ್ಲೇ ನೀವು ಇಡೀ ಬಾಡಿ ಚೇಂಜಸ್ ಇಲ್ಲ ಅಂದರೆ ನನ್ನ ಟ್ರೀಟ್ಮೆಂಟ್ ವೇಸ್ಟ್ ಅದು ಆ್ಯಕ್ಚುಲಿ ನಂದೇನು ಅಂದರೆ ಆಹಾರನೇ ಪರಮ ಔಷಧ ಅಂತ ನಾನು ಎಲ್ರಿಗೂ ಹೇಳೋದು ಸೊ ಆಮೇಲೆ ರಿಸಲ್ಟ್ಸ್ ನಿಮ್ಮ ಕೈಲಿದೆ ಯಾಕೆಂದರೆ ಇದು ನಮ್ಮ ಅಪ್ಪ ಅಮ್ಮನ ಮೇಲೆ ಮತ್ತು ಮಗನ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಆಮೇಲೆ ಇದು ಆನರಬಲ್ ಯೂನಿಯನ್ ಮಿನಿಸ್ಟರ್ಸು ಅವರೆಲ್ಲ ನೋಡಿ ಚೆನ್ನಾಗಿದೆ ಅಂದಾಗ ಅವರೇದೇ ಭಾರತ ಸರ್ಕಾರದಿಂದ ಎಲ್ಲ ಫಂಡಿಂಗ್ ಎಲ್ಲ ಮಾಡಿ ಮತ್ತು ಕರ್ನಾಟಕ ಸರ್ಕಾರದಿಂದ ಸೊ ಇವತ್ತು ವರ್ಲ್ಡ್ ಕ್ಲಾಸ್ ಇದು ಫ್ಯಾಕ್ಟ್ರಿ ಮತ್ತು ಯು ಎಸ್ ಎಫ್ ಡಿ ಎ ಸರ್ಟಿಫೈಡ್ ಫೆಸಿಲಿಟಿಸೆಲ್ಲ ಯಾವುದು ಸೊ ಆದ್ದರಿಂದ ಇಂಪಾರ್ಟೆಂಟು ಆಹಾರನೇ ಔಷಧಿ ಅದನ್ನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಆಮೇಲೆ ಯಾವ ರೀತಿ ಅಡುಗೆ ತಯಾರು ಮಾಡಬೇಕಂತ ಅದು ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಸೊ ನೀವು ಮತ್ತು ನೀವು ನಿಮಗೆ ನೀವು ಆಗಬೇಕು ಆಮೇಲೆ ನಿಮ್ಮ ಶರೀರದ ಮೇಲೆ ನಿಮ್ಮ ನಂಬಿಕೆ ಬೇಕು ಸೊ ಇವೆರಡಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗ್ತೀರಿ ಸೊ ಥ್ಯಾಂಕ್ ಯು